ಸೊ ಈಗೆಲ್ಲ ಒಂದೊಂದು ಎಲೆಕ್ಷನ್ ಕೂಡ ತನ್ನದೇ ಆದಂಥ ಗುಣಲಕ್ಷಣವನ್ನು ಹೊಂದಿರುವಂಥದ್ದಾಗಿದೆ. ಭಿನ್ನತೆಯಲ್ಲಿರುವ ಐಕ್ಯತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಬೆಳೆಸಿಕೊಳ್ಳಲಿಕ್ಕೆ ಮಾಡಿದಂಥ ಸಂವಿಧಾನದ ಪ್ರಕ್ರಿಯೆ. ಈಗ ಆ ಸಂವಿಧಾನದ ಪ್ರಕ್ರಿಯೆಯನ್ನೇ ನೀವು ನಾಶ ಮಾಡ್ತೀವಿ ಅಂತ ಒಂದು ಪ್ರಯೋಗ ಆಗಿದೆ. ಲೋಕಲ್ ಬಾಡಿಗಳಿಗೆ ಸಂಬಂಧಪಟ್ಟಂತೆ ನೀವು ಎಲೆಕ್ಷನ್ ಮಾಡಿದಂಥ ಒಂದು ಪ್ರಸ್ತಾವನೆ ತಂದಿದ್ದಾರೆ, ಅದು ಎಷ್ಟು ಸಮಂಜಸ ಅನ್ನುವಂಥದ್ದು. ಎರಡನೇದಾಗಿ ನಿಮಗೆ ಟೆನ್ಯೂರ್ ಸಂಬಂಧಪಟ್ಟಂತೆ ಬಂದಿರುವಂಥ ವಿಷಯ ಆಗಿರ್ತದೆ. ಇಲ್ಲಿ ಒಂದು ನಮ್ಮ ದೇಶದಲ್ಲಿರುವಂಥ ವ್ಯವಸ್ಥೆಯಲ್ಲಿ ಆ ಪ್ರಾದೇಶಿಕ ಪಕ್ಷಗಳನ್ನು ಉಳಿಗಾಲವಿಲ್ಲದಂತೆ ಮಾಡುವಂಥ ಒಂದು ಪ್ರಯತ್ನ ಆಗಿದೆ. ಹಾಗಾಗಿ ನಿಮಗೆ ರಾಜ್ಯದ ಎಲೆಕ್ಷನ್ಗಳನ್ನು, ಜನರಲ್ ಎಲೆಕ್ಷನ್ನು ಮತ್ತು ಜಿಲ್ಲಾ ಪಂಚಾಯತ್ ಎಲ್ಲವನ್ನು ಒಂದೇ ಸಲ ಮಾಡ್ತೀವಿ ಅನ್ನೋವಂಥದ್ದು ಅದು ಮೂರ್ಖತನದ ಪರ್ಯ ಎಂದು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ದೇಶ ಒಂದು ಎಲೆಕ್ಷನ್, ಇದು ಕಳೆದ ಸಾಕಷ್ಟು ದಿನಗಳಿಂದ ಚರ್ಚೆಗೆ ಗ್ರಾಸವಾದಂಥ ವಿಷಯ. ಈ ಒಂದು ದೇಶ ಒಂದು ಎಲೆಕ್ಷನ್ ಅಂದರೆ ಎಲ್ಲ ರಾಜ್ಯಗಳ ಎಲೆಕ್ಷನ್ನು, ಅಸೆಂಬ್ಲಿ ಎಲೆಕ್ಷನ್ಗಳು, ಲೋಕಸಭೆ ಎಲೆಕ್ಷನ್ಗಳು, ಆಮೇಲೆ ಮುನ್ಸಿಪಾಲಿಟಿ ಜಿಲ್ಲಾ ಪಂಚಾಯತ್ ಮುನ್ಸಿಪಾಲಿಟಿ ಎಲೆಕ್ಷನ್ಗಳು, ಲೋಕಲ್ ಬಾಡೀಸ್ ಎಲ್ಲೋ ಎಲೆಕ್ಷನ್ಗಳನ್ನು ಒಂದು ಸಲ ಮಾಡುವಂಥ ಒಂದು ಪ್ರಕ್ರಿಯೆ. ಇದೊಂದು ಅತ್ಯಂತ ಕೆಟ್ಟ ನಿರ್ಧಾರ ಆಗಲಿಕ್ಕೆ ಸಾಧ್ಯವಾಗಿರುವಂಥದ್ದು. ಇದು ಈ ದೇಶದ ಏನು ಫೆಡರಲ್ ಸ್ಟ್ರಕ್ಚರ್ ಇದೆ ನಮ್ಮಲ್ಲಿ, ಅದನ್ನು ನಾಶ ಮಾಡಲಿಕ್ಕೆ ಹೊರಟಿರುವಂಥ ಒಂದು ಪ್ರಕ್ರಿಯೆ ಆಗಿದೆ. ನಮ್ಮ ದೇಶದ ಎಲೆಕ್ಷನ್ಗಳು ಯಾವ ರೀತಿ ಇರ್ತವೆ ಅಂತಂದರೆ, ಒಂದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಸಂಬಂಧಪಟ್ಟಂತೆ ಅಲ್ಲಿಯ ಲೋಕಲ್ ಸಮಸ್ಯೆಗಳ ಕುರಿತಂತೆ ಇರುವಂತಹ ಎಲೆಕ್ಷನ್ಗಳಾಗಿರ್ತವೆ. ಒಂದು ನಗರದ ಎಲೆಕ್ಷನ್ ಸಂಬಂಧಪಟ್ಟಂತೆ ಬಂದಾಗ ಆ ನಗರದ ಸಮಸ್ಯೆಗಳ ಬಗ್ಗೆ ಇರುವಂಥ ಒಂದು ಎಲೆಕ್ಷನ್ ಆಗಿರ್ತದೆ. ಸೊ ಅದರಲ್ಲಿ ಏನು ಆಗಬೇಕಾಗಿದೆ, ಏನು ಮಾಡಬೇಕಾಗಿದೆ, ಏನು ಮಾಡಲಾಗಿಲ್ಲ, ಯಾವ ಪ್ರಾಮಿಸ್ ಮಾಡಲಾಗಿಲ್ಲ, ಯಾವ ಪಕ್ಷ ಸರಿಯಾಗಿ ಕೆಲಸ ಮಾಡಿ, ಇದೆಲ್ಲ ಸಂಬಂಧಪಟ್ಟಂತೆ ಇರುವಂಥದ್ದು ಇರ್ತದೆ. ಅದೇ ರೀತಿ ರಾಜ್ಯದ ಎಲೆಕ್ಷನ್ಗಳೇನಿರ್ತವೆ, ವಿಧಾನಸಭಾ ಎಲೆಕ್ಷನ್ಗಳೇನಿರ್ತವೆ, ಆ ವಿಧಾನಸಭಾ ಎಲೆಕ್ಷನ್ಗಳು ಕೂಡ ಇದೇ ರೀತಿಯಾಗಿ ರಾಜ್ಯಕ್ಕೆ ಸಂಬಂಧ ಇರುವಂಥ ವಿಷಯಗಳ ಬಗ್ಗೆ, ಅದಕ್ಕೆ ಸಂಬಂಧ ಸಮಸ್ಯೆಗಳ ಬಗ್ಗೆ, ಯಾವ ರೀತಿಯಾದಂಥ ಒಳ್ಳೆಯ ಸರ್ಕಾರ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಪಕ್ಷಗಳು ತೀರ್ಮಾನ ಮಾಡಿ ಆ ಒಂದು ವಿಷಯದ ಮೇಲೆ ಎಲೆಕ್ಷನ್ಗಳು ನಡೆಸ್ತವೆ. ಇನ್ನು ಜನರಲ್ ಎಲೆಕ್ಷನ್ ಸಂಬಂಧಪಟ್ಟಂತೆ ಬಂದಾಗ ದೇಶಕ್ಕೆ ಸಂಬಂಧಪಟ್ಟಂಥ ಮೂಲಭೂತ ವಿಷಯಗಳು, ದೇಶಕ್ಕೆ ಸಂಬಂಧಪಟ್ಟಂಥ ಪಾಲಿಸಿನಲ್ಲಿರುವಂಥ ಬದಲಾವಣೆಗಳು, ಇದಕ್ಕೆ ಸಂಬಂಧಪಟ್ಟಂಥ ಎಲೆಕ್ಷನ್ ಆಗಿರ್ತದೆ. ಸೊ ಹೀಗೆಲ್ಲ ಒಂದೊಂದು ಎಲೆಕ್ಷನ್ ಕೂಡ ತನ್ನದೇ ಆದಂಥ ಗುಣಲಕ್ಷಣವನ್ನು ಹೊಂದಿರುವಂಥದ್ದಾಗಿದೆ. ಹಾಗಾಗಿ ನಿಮಗೆ ರಾಜ್ಯದ ಎಲೆಕ್ಷನ್ಗಳನ್ನು, ಜನರಲ್ ಎಲೆಕ್ಷನ್ನು ಮತ್ತು ಜಿಲ್ಲಾ ಪಂಚಾಯತ್ ಎಲ್ಲವನ್ನು ಒಂದೇ ಸಲ ಮಾಡ್ತೀವಿ ಅನ್ನೋವಂಥದ್ದು ಅದು ಮೂರ್ಖತನದ ಪರ್ಯ ಎಂದು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಒಂದಷ್ಟು ಕುತಂತ್ರವೂ ಇದೆ ನನ್ನ ದೃಷ್ಟಿಯಲ್ಲಿ ಕಾಣ್ತದೆ. ಮೊಟ್ಟ ಮೊದಲನೇದಾಗಿ ಇದು ಒಂದು ಫೆಡರಲ್ ಸ್ಟ್ರಕ್ಚರ್ ನಮ್ಮಲ್ಲೇನಿದೆ ಅದಕ್ಕೆ ಒಂದು ದೊಡ್ಡ ಏಟು ಕೊಡುವಂಥ ಒಂದು ಕಾರ್ಯಕ್ರಮ ಇದು. ಏಕೆಂತಂದರೆ ನಮ್ಮಲ್ಲಿರುವಂಥದ್ದು ಪ್ರತಿಯೊಂದು ರಾಜ್ಯವೂ ಕೂಡ ಸ್ವಾಯತ್ತ ರಾಜ್ಯವಾಗಿದೆ. ಸ್ವಾಯತ್ತತೆ ಅಂತಂದರೆ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಬಿಟ್ಟರೆ ಮಿಕ್ಕ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳು ತಮ್ಮದೇ ಆದಂಥ ತಮ್ಮ ಪರಿಧಿಯಲ್ಲಿರುವಂಥ ಪ್ರದೇಶಕ್ಕೆ ತಮ್ಮದೇ ಆದಂಥ ಕಾನೂನು ತರುವುದಾಗಲಿ, ಕಾನೂನಲ್ಲಿ ಬದಲಾವಣೆ ತರುವಂಥದ್ದಾಗಲಿ, ನೀತಿ ನಿಯಮಗಳನ್ನು ಪ್ರಾರಂಭಿಸುವಂಥದ್ದಾಗಲಿ, ಅದನ್ನು ಅನುಷ್ಠಾನಗೊಳಿಸುವಂಥದ್ದಾಗಲಿ ಕೂಡ ಅಧಿಕಾರ ಹೊಂದಿರ್ತವೆ. ನಿಮಗೆ ಲೋಕಸಭೆ ರಾಜ್ಯಸಭೆಯ ಕಲ್ಪನೆಯೇ ಅದರ ಆಧಾರದ ಮೇಲೆ ಇರುವಂಥದ್ದು. ನಿಮಗೆ ಲೋಕಸಭೆಯ ಕಲ್ಪನೆ ಏನಿದೆ ಅದು ಕೇಂದ್ರ ಸರ್ಕಾರವನ್ನು ಫಾರ್ಮ್ ಮಾಡಲಿಕ್ಕಿರುವಂಥ ಒಂದು ಸಾಮಾನ್ಯ ಸಭೆ ಅದು. ಹಾಗಾಗಿ ನೇರವಾಗಿ ಆ ಸಾಮಾನ್ಯ ಸಭೆಗೆ ಎಲ್ಲರನ್ನೂ ಕೂಡ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಪ್ರಕಾರ ಇರ್ತದೆ. ಅದೇ ರೀತಿಯಾಗಿ ರಾಜ್ಯಸಭೆಗೆ ಸಂಬಂಧಪಟ್ಟಂಥ ವಿಷಯ ಬಂದಾಗ ಅದು ಪ್ರತಿಯೊಂದು ರಾಜ್ಯದಿಂದ ಆ ರಾಜ್ಯಗಳ ಸರ್ಕಾರ, ಆ ರಾಜ್ಯಗಳ ವಿಧಾನಸಭೆಗಳು ಅಲ್ಲಿರುವಂತಹ ಲೋಕಲ್ ಬಾಡಿಸಲು ಸೇರಿಕೊಂಡು ಒಬ್ಬ ಆಯ್ಕೆ ಮಾಡಿ ಅವರನ್ನು ಪ್ರತಿನಿಧಿನ ಕಳಿಸ್ಕೊಡ್ಲಾಗ್ತದೆ. ನಿಮಗೆ ರಾಜ್ಯಸಭೆಯ ಪ್ರತಿನಿಧಿತ್ವ ಏನಿರ್ತದೆ 6 ವರ್ಷಗಳ ಕಾಲ ಇರ್ತದೆ, ಲೋಕಸಭೆಗೆ 5 ವರ್ಷದ ಕಾಲ ಇರ್ತದೆ. ಸೊ ಇದು ಯಾತಕ್ಕೆ ಮಾಡಲಾಗಿದೆ ಅಂತಂದರೆ ಅದಕ್ಕೊಂದು ಬ್ಯಾಲೆನ್ಸ್ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ. ನಿಮಗೆ ಲೋಕಸಭೆಯಲ್ಲಿರುವಂಥದ್ದು ಮತ್ತು ರಾಜ್ಯಸಭೆಯಲ್ಲಿರುವಂಥದ್ದು ಯಾವುದೇ ಕಾನೂನು, ಸಾಮಾನ್ಯ ಕಾನೂನು ನೀವು ಅದ್ರಲ್ಲಿ ತರಬೇಕಂತ ಪಕ್ಷದಲ್ಲಿ ಅದನ್ನು ರಾಜ್ಯಸಭೆಯಲ್ಲಿ ಮಂಡಿಸಿ ರಾಜ್ಯಸಭೆಯ ಅನುಮೋದನೆ ಹೊಂದಿದ ಮೇಲೆ ಅದನ್ನು ಲೋಕಸಭೆಗೆ ತಂದು ಲೋಕಸಭೆಯಲ್ಲಿ ಅನುಮೋದನೆ ಆದ ನಂತರ ಸಂಶೋಧನೆಯಾಗಿ ತಿದ್ದುಪಡಿಗಳಾದ ನಂತರ ಅದನ್ನು
ರಾಷ್ಟ್ರಪತಿಗಳಿಗೆ ಅದರ ಒಂದು ಸಮ್ಮತಿಗಾಗಿ ಕಳಿಸ್ಕೊಡ್ಲಾಗ್ತದೆ. ಇದು ಒಂದು ಕಾನೂನಿನ ಪ್ರಕ್ರಿಯೆ ಇದೆ. ಈ ಕಾನೂನಿನ ಪ್ರಕ್ರಿಯೆಯಲ್ಲಿ ಒಂದು ಫೆಡರಲ್ ಸ್ಟ್ರಕ್ಚರ್ ಅಂತಂದರೆ ಎಲ್ಲ ರಾಜ್ಯಗಳಿಗೂ ಕೂಡ ತಮ್ಮದೇ ಆದಂತಹ ತಮ್ಮ ಒಂದು ಅನಿಸಿಕೆ ತಮ್ಮ ಒಂದು ಅಭಿಪ್ರಾಯಗಳ ಆಧಾರದ ಮೇಲೆ ಆ ಕಾನೂನಿಗೆ ಸಂಬಂಧಪಟ್ಟಂತೆ ಮಾಡಲಾಗ್ತದೆ. ಸೊ ಇದು ಈ ದೇಶದ ಭಿನ್ನತೆಯಲ್ಲಿರುವ ಐಕ್ಯತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಬೆಳೆಸಿಕೊಳ್ಳಲಿಕ್ಕೆ ಮಾಡಿದಂತಹ ಸಂವಿಧಾನದ ಪ್ರಕ್ರಿಯೆ. ಈಗ ಆ ಸಂವಿಧಾನದ ಪ್ರಕ್ರಿಯೆಯನ್ನೇ ನೀವು ನಾಶ ಮಾಡ್ತೀವಿ ಅಂತ ಒಂದು ಪ್ರಯೋಗ ಆಗಿದೆ. ಒಂದು ದೇಶ ಒಂದು ಎಲೆಕ್ಷನ್ ಅಂತ, ಅದು ಈ ದೇಶಕ್ಕೆ ಕೂಡದು. ಇದು ಮೊದಲನೇ ಲಕ್ಷಣ. ಎರಡನೇದಾಗಿ ಯಾತಕ್ಕೆ ಕೂಡದು ಅಂತಂದರೆ, ನಿಮಗೆ ಪ್ರತಿಯೊಂದು ಎಲೆಕ್ಷನಲ್ಲೂ ಕೂಡ ಒಂದು ರೀತಿಯಾದಂತಹ ಒಂದು ತೆರನಾದ ಚರ್ಚೆ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್, ನಾವು ಈ ದೇಶದಲ್ಲಿ ಇವತ್ತು ಜನರಲ್ ಎಲೆಕ್ಷನ್ನಲ್ಲಿ ಭಾಗವಾಗಿ ಈ ದಿನ ನಡೀತಾ ಇದ್ದೀವಿ. ಇವತ್ತು ಮುಖ್ಯವಾಗಿರುವಂಥದ್ದೇನು, ಈ ದೇಶದ ಹಣದುಬ್ಬರದ ಬಗ್ಗೆ ನಾವು ಚರ್ಚೆ ಆಗ್ತಾ ಇದೆ. ಈ ದೇಶದಲ್ಲಿರುವಂತಹ ಉದ್ಯೋಗ ಇಲ್ಲದಿರುವಂಥ ಉದ್ಯೋಗ ಅವಕಾಶಗಳು ಜನರಿಗೆ ಸಿಗದಿರುವಂಥದ್ದು, ನಿರುದ್ಯೋಗದ ಸಮಸ್ಯೆಯ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಇವತ್ತು ಬಡತನದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತು ಬಂದ ಈ ದೇಶದ ಆಸ್ತಿಯನ್ನು ಲೂಟಿಯಾಗೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಇವು ಮುಖ್ಯವಾದಂಥ ಚರ್ಚೆಗಳಾಗಿ ಕೂತಿವೆ. ಜನರಿಗಿರುವಂತಹ ಬದುಕನ್ನು ನಾಶ ಆಗ್ತಿರುವಂಥ ಸ್ಥಿತಿಯನ್ನು ಇವತ್ತು ಚರ್ಚೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ಒಂದು ರಾಷ್ಟ್ರೀಯ ಮಟ್ಟದ ಚರ್ಚೆಗಳಾಗಿವೆ. ಎಲ್ಲ ವಿಷಯಗಳು ಸಮಸ್ಯೆಗಳು ಕೂಡ ಇದು ಕೇಂದ್ರ ಸರ್ಕಾರ ಹುಟ್ಟು ಹಾಕಿರುವಂತಹ ಸಮಸ್ಯೆಗಳು. ಒಂದು ಕೆಟ್ಟ ಜಿ ಎಸ್ ಟಿಯಿಂದಾಗಿ ಯಾವ ಯಾವ ರೀತಿಯಲ್ಲಿ ನಮಗೆ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ, ಒಂದು ಅಗ್ನಿವೀರ್ ಪ್ರೋಗ್ರಾಮ್ ಕಡೆಯಿಂದ ಮಾಡಿರುವಂತಹ ಸಮಸ್ಯೆಗಳಿಂದ ಎಷ್ಟು ಜನ ಯುವಕರಿಗೆ ಅನ್ಯಾಯ ಆಗ್ತಿದೆ, ಇದೆಲ್ಲವುದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಯೊಂದು ಪಕ್ಷವೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರೋಂತೆ. ನಿಮಗಿದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಿವೆ ಅವೆಲ್ಲವನ್ನೂ ಚರ್ಚೆ ಮಾಡುವಂಥ ಒಂದು ವ್ಯವಸ್ಥೆ ಇರ್ತದೆ. ಈಗ ಇದೇ ಸಮಯದಲ್ಲಿ ನೀವು ರಾಜ್ಯದ ಎಲೆಕ್ಷನ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಇದೇ ಈಗ ಜನರಲ್ ಎಲೆಕ್ಷನ್ ಆಗ್ತಿರೋ ಹಾಗೆ ಆಂಧ್ರ ಪ್ರದೇಶದ ಒಂದು ರಾಜ್ಯದ ವಿಧಾನಸಭೆ ಎಲೆಕ್ಷನ್ ನಡೀತಾ ಇದೆ. ಅದೇ ರೀತಿಯಲ್ಲಿ ಒರಿಸ್ಸಾದ ವಿಧಾನಸಭೆ ಎಲೆಕ್ಷನ್ ಕೂಡ ನಡೀತಾ ಇದೆ. ಆವಾಗ ಎಷ್ಟು ದ್ವಂದ್ವಗಳಾದಂಥ ಸ್ಥಿತಿ ಉಂಟಾಗ್ತಿದೆ ಅಂತಂದರೆ ಈ ವರ್ಷವಂತೂ ನಾವು ಸ್ಪಷ್ಟವಾಗಿ ಕಾಣಲಾಗ್ತಾ ಇದೆ. ಈಗ ನೀವು ಆಂಧ್ರ ಪ್ರದೇಶದ ಒಂದು ಎಕ್ಸಾಂಪಲೇ ತೆಗೆದುಕೊಂಡಾಗ, ಅಲ್ಲಿರುವಂಥದ್ದು ಹೆಚ್ಚಿನ ಪಾಲು ವೈ ಎಸ್ ಆರ್ ಸಿ ಪಿ ಸದಸ್ಯರು, ಲೋಕಸಭೆ ಸದಸ್ಯರು. ವೈ ಎಸ್ ಆರ್ ಸಿ ಪಿ ಕಾಂಗ್ರೆಸ್ ಪಾರ್ಟಿ, ವೈ ಎಸ್ ಆರ್ ಕಾಂಗ್ರೆಸ್ ಪಾರ್ಟಿ ಈಗ ಸರ್ಕಾರವನ್ನು ನಡೆಸ್ತಾ ಇದೆ. ಈಗ ಅದಕ್ಕೆ ವಿರುದ್ಧವಾಗಿ ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಾರ್ಟಿ, ಅದೇ ರೀತಿಯಾಗಿ ಜನಸೇನಾ ಪಾರ್ಟಿ, ಅವು ಬಿ ಜೆ ಪಿ ಜೊತೆ ಸೇರಿಕೊಂಡು ವೈ ಎಸ್ ಆರ್ ಸಿ ಪಿ ವಿರುದ್ಧವಾಗಿ ಎಲೆಕ್ಷನ್ ಎದುರಿಸ್ತಾ ಇವೆ. ಈಗ ಅಲ್ಲಿರುವಂಥ ಲೋಕಲ್ ಸಮಸ್ಯೆಗಳಿಗೆ, ಅಲ್ಲಿರುವಂಥ ಲೋಕಲ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಲೋಕಸಭೆಗೆ ಚರ್ಚೆ ನಡೀತಾ ಇದೆ. ಇವಾಗಂತೂ ಗೊಂದಲ ಉಂಟಾಗುವಂಥ ಸ್ಥಿತಿ ಏನಿರ್ತದೆ, ಈ ಎಲೆಕ್ಷನ್ಗಳಿಂದ ಉಂಟಾಗುತ್ತೆ, ತುಂಬಾ ಗೊಂದಲ ಉಂಟಾಗುತ್ತೆ. ನೀವು ಒಂದು ರಾಜ್ಯದ ಎಲೆಕ್ಷನ್ ನೀವು ಮಾಡಬೇಕಾದ್ರೆ ಇಷ್ಟು ತೊಂದರೆ ಇರಬೇಕಾದಾಗ, 140 ಕೋಟಿ ಜನಸಂಖ್ಯೆ ಇರುವ ಈ ದೇಶದಲ್ಲಿ ನೀವು ಅದು ಹೇಗೆ ಎಲ್ಲ ಎಲೆಕ್ಷನ್ಗಳನ್ನ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಎಲೆಕ್ಷನ್ಗಳನ್ನು ನೀವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅದೆಷ್ಟು ಸಮಸ್ಯೆ ಉಂಟಾಗ್ತದೆ, ಅದೆಷ್ಟು ಚರ್ಚೆಗಳು ಉಂಟಾಗುತ್ತೆ, ಅದಷ್ಟು ಜನರಿಗೆ ತೊಂದರೆ ಆಗುತ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದು ಪ್ರಿಡಾಮಿನೆಂಟ್ಲಿ ಜನರ ದಿಕ್ಕನ್ನು ತಪ್ಪಿಸುವ ಒಂದು ಪ್ರಯತ್ನಗಳಲ್ಲಿ ಒಂದಾಗ್ತಾ ಇದೆ ಮೊದಲನೇದಾಗಿ. ಎರಡನೇದಾಗಿ ಇದರಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ರೀತಿಯಾದಂತಹ ಒಂದು ಪ್ರಕ್ರಿಯೆ ಬಂದಾಗ ಪ್ರಾದೇಶಿಕ ಪಕ್ಷಗಳಿಗೆ ಇರುವ ಅವಕಾಶಗಳು ಕಮ್ಮಿ ಆಗ್ತಾ ಹೋಗ್ತದೆ. ಒಂದು ಪ್ರಾದೇಶಿಕ ಪಕ್ಷ, ಈಗ ಫಾರ್ ಎಕ್ಸಾಂಪಲ್ ನಾವು ಡಿ ಎಮ್ ಕೆ ಅಂತ ಹಿಡ್ಕೊಳ್ಳಿ, ಡಿ ಎಮ್ ಕೆ ಪಕ್ಷ ಉತ್ತರ ಪ್ರದೇಶದಲ್ಲಿ ಲೋಕಸಭೆಗೆ ಒಬ್ಬ ಕಂಟೆಸ್ಟ್ ಮಾಡಲ್ಲ, ಗುಜರಾತಲ್ಲಿ ಯಾರನ್ನೂ ಕಂಟೆಸ್ಟ್ ಮಾಡಲ್ಲ. ಅದೇ ರೀತಿ ಶಿವಸೇನಾ ಹೋಗಿ ಒರಿಸ್ಸಾದಲ್ಲಾಗಲಿ, ಶಿವಸೇನಾ ಹೋಗಿ ವೆಸ್ಟ್ ಬೆಂಗಾಲ್ನಲ್ಲಾಗಲಿ, ಯು ಪಿನಲ್ಲಾಗಲಿ, ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಲ್ಲ. ಅವ್ರು ಮಾಡುವಂಥದ್ದು ಬೇಕಾದ್ರೆ ತಮ್ಮ ಒಂದು ಅಸ್ತಿತ್ವಕ್ಕೆ ಸಂಬಂಧಪಟ್ಟರೆ ಅಲ್ಲಿರುವಂಥ ಒಂದಿಷ್ಟು ಮರಾಠಿ ಜನರ ಸಂಬಂಧಪಟ್ಟಂತೆ ಮಧ್ಯಪ್ರದೇಶದಂಥ ಕಡೆ ಆಗಲಿ, ಗುಜರಾತ್ನಲ್ಲಾಗಲಿ ಒಂದೆರಡು ಸೀಟಲ್ಲಿ ಕಂಟೆಸ್ಟ್ ಮಾಡಬಹುದಾಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ, ಇಡೀ ರಾಜ್ಯದ ಮಟ್ಟದಲ್ಲಿ ಅವರು ಕಂಟೆಸ್ಟ್ ಮಾಡುವಂಥ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಪ್ರಾದೇಶಿಕ ಪಕ್ಷಗಳು ತಮ್ಮದೇ ಆದಂಥ ಭಾಷೆಯ, ನೆಲದ, ಸಂಸ್ಕೃತಿಯ ಅವರು ಪ್ರತಿಪಾದಕರಾಗಿರ್ತಾರೆ. ಅಲ್ಲಿರುವಂಥ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅವರು ಕೆಲಸ ಮಾಡ್ತಿರ್ತಾರೆ. ಸೊ ಹಾಗಾಗಿ ಒಂದು ದೇಶ ಒಂದು ಎಲೆಕ್ಷನ್ ಬಂದಾಗ ಒಂದು ರೀತಿಯಲ್ಲಿ ಗೊಂದಲವನ್ನು ಉಂಟು ಮಾಡುವಂಥದ್ದು. ಇದು ಗೊಂದಲ ಉಂಟು ಮಾಡಲಿಕ್ಕೆ ಯೋಚನೆ ಮಾಡಿರುವಂಥ ಒಂದು ಪ್ರಕ್ರಿಯೆ ಆಗಿದೆ. ಹಾಗಾಗಿ ಇದು ಒಂದು ದೇಶ ಒಂದು ಎಲೆಕ್ಷನ್ ಅನ್ನುವಂಥದ್ದು ತುಂಬ ಕೆಟ್ಟದಾಗಿರುವಂಥದ್ದು. ನಮ್ಮ ಈ ರಾಷ್ಟ್ರಪತಿ ಕೋವಿಂದ್ ಅವರು ಮಾಡಿರುವಂತಹ ಏನು ಸಮಿತಿಯ ಒಂದು ಶಿಫಾರಸನಿದೆ,
ಅದರಡಿಯಲ್ಲಿ ಅವರು ಹೇಳುವಂಥದ್ದು ಕೇಂದ್ರ ಸರ್ಕಾರ ಇದು ಲೋಕಸಭೆ ಮತ್ತು ವಿಧಾನಸಭೆ ಎಲೆಕ್ಷನ್ಗಳ ಒಂದು ದಿವಸ ಮಾಡಿ, ಒಂದು 100 ದಿವಸದ ನಂತರ ಲೋಕಲ್ ಬಾಡಿಗಳ ಸಂಬಂಧಪಟ್ಟಂತೆ ನೀವು ಎಲೆಕ್ಷನ್ ಮಾಡಿ ಅನ್ನೋಂಥ ಒಂದು ಪ್ರಸ್ತಾವನೆ ತಂದಿದ್ದಾರೆ. ಅದು ಎಷ್ಟು ಸಮಂಜಸ ಅನ್ನುವಂಥದ್ದು. ಎರಡನೇದಾಗಿ ನಿಮಗೆ ಟೆನ್ಯೂರ್ ಸಂಬಂಧಪಟ್ಟಂತೆ ಬಂದಿರುವಂಥ ವಿಷಯ ಆಗಿರ್ತದೆ. ಇಲ್ಲಿ ಒಂದು ನಮ್ಮ ದೇಶದಲ್ಲಿರುವಂಥ ವ್ಯವಸ್ಥೆಯಲ್ಲಿ ಈ ಸರ್ಕಾರಗಳೇನಿರ್ತವೆ, 5 ವರ್ಷಕ್ಕೆ ಒಂದು ಸಲ ಎಲೆಕ್ಷನ್ ಆದರೂ ಕೂಡ 5 ವರ್ಷಗಳು ಪೂರ್ತಿಯಾಗಿ ಅದಕ್ಕೆ ನಡೆಸ್ಲಿಕ್ಕೆ ಸಾಧ್ಯ ಆಗ್ತದೋ, ನಮ್ಮಲ್ಲಿರುವ ಸಂವಿಧಾನದಲ್ಲಿ ಎಲ್ಲಿಯ ತನಕ ನಿಮಗೆ ವಿಧಾನಸಭೆಯಲ್ಲಾಗಲಿ ಲೋಕಸಭೆಯಲ್ಲಾಗಲಿ ಸದಸ್ಯರ ನಿಮಗೆ ಸದಸ್ಯರ ಸಂಖ್ಯೆ ನಿಮ್ಮ ಬಳಿ ಇದ್ದಾಗ ಮಾತ್ರ ಆ ಸರ್ಕಾರ ನಡೆಯುತ್ತೆ. ಇಲ್ಲಾಂದರೆ ನೀವು ಆ ಸರ್ಕಾರವನ್ನು ತೆಗೆದುಹಾಕಲಾಗ್ತದೆ, ವಿಸರ್ಜಿಸಲಾಗ್ತದೆ. ಲೋಕಸಭೆ ಒಮ್ಮೆ ವಿಸರ್ಜನೆ ಮಾಡಲಿಕ್ಕೆ ಈಗಾಗಲೇ ನಾವು ಸಾಕಷ್ಟು ಸಲ ನೋಡಿದ್ದೇವೆ. ನಾವು 77ರಲ್ಲಿ ನಂತರ 80ರಲ್ಲಿ ಆದಂಥ ಚುನಾವಣೆ ಆಗಿರ್ಬೋದು, 96ರಲ್ಲಿ ಆದಂಥ ಚುನಾವಣೆ, 98ರಲ್ಲಿ ಲೋಕಸಭೆ ಮುಗಿದಿರುವಂಥದ್ದು, ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ 3 ವರ್ಷಕ್ಕೊಮ್ಮೆ ಆದಂಥ ಎಲೆಕ್ಷನ್. ನಮ್ಮ ಕರ್ನಾಟಕದಲ್ಲಿ ಕಳೆದ 15 ವರ್ಷಗಳು ನಾವು ಇತಿಹಾಸದಲ್ಲಿ ನಾವು ಅನ್ನುವಂಥ ಒಂದು ಪ್ರಕ್ರಿಯೆ ನಾವು ಕಾಣ್ತಾ ಇದ್ದೀವಿ. ಸೊ ಈ ಬದಲಾವಣೆಗಳು ಏನಿವೆ ನಮ್ಮಲ್ಲಿ, ಇಂಥವು ಇಂಥ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಒಂದು ಲೋಕಸಭೆ, ಒಂದು ದೇಶ, ಒಂದು ಎಲೆಕ್ಷನ್ ಸಂಬಂಧಪಟ್ಟಂತೆ ಎಲ್ಲದನ್ನೂ ಒಂದೇ ಸಲ ಮಾಡಬೇಕು ಅನ್ನುವಂಥದ್ದೇನಿದೆ, ಅದು ಪ್ರಜಾತಂತ್ರಕ್ಕೆ ವಿರುದ್ಧವಾಗಿರುವಂಥದ್ದಾಗಿದೆ. ಈ ಯಾವುದೇ ಒಂದು ಸರ್ಕಾರ ಒಂದು ದೊಡ್ಡ ಜನವಿರೋಧಿ ನೀತಿಯನ್ನು ತಂದಾಗ ಅದರಲ್ಲಿರುವಂಥ ಪ್ರತಿನಿಧಿಗಳು ಈ ಜನವಿರೋಧಿ ನೀತಿಯನ್ನು ಧಿಕ್ಕಾರ ಮಾಡಿ ಅದನ್ನು ಆ ಸರ್ಕಾರವನ್ನು ಉರುಳಿಸುವಂಥ ಅವಕಾಶ ಇರ್ತದೆ. ಯಾಕಂದರೆ ಅದಕ್ಕೆ ಒಂದು ಈ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಯಾಕೆಂತಂದರೆ ಜನರ ಹಿತ, ಜನರ ರಕ್ಷಣೆ, ಜನರ ಒಂದು ಸಾಮಾಜಿಕ ನ್ಯಾಯ ಕೊಡುವಂಥದ್ದೇ ಒಂದು ಮೂಲೋದ್ದೇಶವಾಗಿರುವಂತಹ ನಮ್ಮ ಸಂವಿಧಾನದಡಿಯಲ್ಲಿ ಜನರು ಮೂಲ ಹಕ್ಕುದಾರರಾಗ್ತಾರೆ. ಯಾಕಂದರೆ ಅವರ ಸಂಬಂಧಪಟ್ಟಂತೆ ಅವರ ಒಂದು ನಂಬಿಕೆ, ಅವರ ಒಂದು ವಿಶ್ವಾಸ ಎಲ್ಲಿ ತನಕ ಇರ್ತದೋ ಅಲ್ಲಿಯ ತನಕ ಮಾತ್ರ ಆ ಒಂದು ವಿಧಾನಸಭೆ ಆಗಲಿ ಲೋಕಸಭೆ ಆಗಲಿ ತನ್ನ ಒಂದು ಕಾರ್ಯದ ಮಿತಿಯನ್ನು ಹೊಂದಿರುತ್ತದೆ, ಸಮಯದ ಮಿತಿಯನ್ನು ಹೊಂದಿರುತ್ತದೆ. ಯಾವಾಗ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಿದ್ದಾಗ ಅದು 5 ವರ್ಷಗಳನ್ನು ಸಂಪೂರ್ಣವನ್ನು ಮಾಡಲಾಗ್ತದೆ. ಇದು ನಮ್ಮ ದೇಶದಲ್ಲಿ ಒಂದೇ ಅಲ್ಲ, ಇದೇ ರೀತಿಯಾದಂಥ ವ್ಯವಸ್ಥೆ ನಿಮಗೆ ಇಂಗ್ಲೆಂಡ್, ಇವತ್ತಿನ ಬ್ರಿಟನ್ನಲ್ಲೂ ಇರುವಂಥದ್ದು ಇದೇ ಸ್ಥಿತಿ ಇದೆ. ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ಅಲ್ಲಿ ಲೋಕಲ್ ಎಲೆಕ್ಷನ್ಸೇ ಸಪರೇಟಾಗಿ ನಡೀತಾ ಇರ್ತದೆ, ಅಲ್ಲಿದ್ದು ಪ್ರಾದೇಶಿಕ ಎಲೆಕ್ಷನ್ಗಳು ಸಪರೇಟಾಗಿ ನಡೀತಾ ಇರ್ತದೆ. ಅದೇ ರೀತಿಯಾಗಿ ಅಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಕೂಡ ಸಪರೇಟ್ ನಡೀತಾ ಇರ್ತವೆ. ಯಾತಕ್ಕೆ? ಯಾಕೆಂದರೆ ಒಂದು ಎಲೆಕ್ಷನ್ ಇನ್ನೊಂದು ಎಲೆಕ್ಷನ್ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಗುವಂಥ ಎಲೆಕ್ಷನ್ ಆಗಿರ್ತದೆ. ನೀವು ಕರ್ನಾಟಕದ ಎಲೆಕ್ಷನ್ ಸಂಬಂಧಪಟ್ಟಂತೆ ಬಂದಾಗ ನಲ್ಲಿರುವಂಥ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟ ಚರ್ಚೆ ಆಗ್ತಿರ್ತದೆ. ಆದರೆ ನೀವು ಲೋಕಸಭೆ ಎಲೆಕ್ಷನ್ಸ್ ಏನಿದೆ ಅದು ದೇಶಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಆಗ್ತಾ ಇರ್ತದೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದು BJPಗೂ ಗೊತ್ತಿದೆ, ಕಾಂಗ್ರೆಸ್ಗೂ ಗೊತ್ತಿದೆ, ಎಲ್ಲ ಪ್ರಾದೇಶಿಕ ಪಕ್ಷಗಳಿಗೂ ಗೊತ್ತಿದೆ. ಆದರೆ ಈ ರೀತಿಯ ಒಂದು ಅಂಥ ಒಂದು ಪ್ರಯತ್ನ ಏನಿದೆ, ಇದು ಕೇಂದ್ರ ಸರ್ಕಾರದಲ್ಲಿರೋ ಲೋಕಸಭೆ ಆಗಲಿ, ನೀವು ರಾಜ್ಯಸಭೆ ಆಗಲಿ, ಅಥವಾ ನಿಮಗೆ ವಿಧಾನಸಭೆ ಆಗಲಿ, ಎಲ್ಲದನ್ನು ಒಂದೇ ಸಲ ಎಲೆಕ್ಷನ್ ಮಾಡುವಂಥದ್ದೇನಿದೆ, ಆ ತಿದ್ದುಪಡಿಗಳು ತರುವಂಥದ್ದು, ಅದು ಈ ದೇಶದ ಫೆಡರಲ್ ಸ್ಟ್ರಕ್ಚರ್ ಏನಿದೆ ಅದಕ್ಕೆ ಒಂದು ದೊಡ್ಡ ಕೊಡಲಿ ಪೆಟ್ಟು ಕೊಡುವಂಥ ಒಂದು ಪ್ರಯತ್ನ ಆಗಿದೆ. ಇದು ಯಾತಕ್ಕೆ ಮಾಡ್ತಾ ಇದ್ದಾರೆ, ಇದು ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ಒಂದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪ್ರಾದೇಶಿಕ ಪಕ್ಷಗಳು ಇವತ್ತಿನ ದಿನದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅತ್ಯಂತ ಬಲಿಷ್ಠವಾಗಿ ತಮ್ಮ ತಮ್ಮ ರಾಜ್ಯದ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ನಡೀತಾ ಇದೆ. ನಿಮ್ಮ ವೆಸ್ಟ್ ಬೆಂಗಾಲ್ದ ತೃಣಮೂಲ ಕಾಂಗ್ರೆಸ್ ಆಗಿರ್ಬೋದು, ಒರಿಸ್ಸಾದ BJD ಆಗಿರ್ಬೋದು, ತಮಿಳ್ನಾಡಿನ DMK AADMK ಆಗಿರ್ಬೋದು, 108 ಪಟ್ಟಾಳಿ ಮಕ್ಕಳ ಕಾಚಿ ಎಲ್ಲದೂ ಇರುವಂಥದ್ದಾಗಿರ್ಬೋದು, ಅದೇ ರೀತಿ ಆಂಧ್ರ ಪ್ರದೇಶದ ಪಕ್ಷಗಳಾಗಿರ್ಬೋದು, ಕರ್ನಾಟಕದ ಜಾತ್ಯಾತೀತ ಜನದಳ ಆಗಿರ್ಬೋದು, ಅದೇ ರೀತಿ ನಿಮಗೆ ಕೇರಳದ ಇಂಡಿಯನ್ ಮುಸ್ಲಿಮ್ದು ಆಗಿರ್ಬೋದು, ಯಾವುದೇ ಕೂಡ ನಿಮಗೆ ನೋಡಿದಾಗ ನಿಮಗೆ ಶಿವಸೇನೆ ಮಹಾರಾಷ್ಟ್ರದಾಗಿರ್ಬೋದು, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅಲ್ಲಿರುವಂಥ ಪ್ರಾದೇಶಿಕ ಪಕ್ಷಗಳು ತಮ್ಮದೇ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಜಾರ್ಖಂಡದಲ್ಲಿ, ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅಸ್ಸಾಮಲ್ಲಿ ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್ ಸಂಬಂಧಪಟ್ಟಂತಿರುವಂಥದ್ದು, ಯಾವ ಯಾವ ರೀತಿಯಲ್ಲಿ ನೀವು ನೋಡಿದ್ರೂ ಕೂಡ ಪ್ರಾದೇಶಿಕ ಪಕ್ಷಗಳು ತಮ್ಮದೇ ಆದಂತಹ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತವೆ. ನಾವು ಗೋವಾದಲ್ಲೂ ಕೂಡ ಇದನ್ನು ನೋಡ್ತೀವಿ, ಎಲ್ಲ ರಾಜ್ಯಗಳು ನೋಡ್ತಾ ಇದ್ದೀವಿ. ಈ ಒಂದು ದೇಶ ಒಂದು ಎಲೆಕ್ಷನ್ ಇದೆ, ಇದು ಅಂಥ ಒಂದು ಲೋಕಲ್ ಶಕ್ತಿಗೆ ಅಲ್ಲಿರುವಂಥ ಪ್ರಾದೇಶಿಕ ರೆಪ್ರೆಸೆಂಟೇಷನ್ ಇರ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ಆ ಪ್ರಾದೇಶಿಕ ಸೂಕ್ಷ್ಮಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅದನ್ನು ಮುಚ್ಚಿ ಹಾಕಲಾಗುವಂಥ ಒಂದು ಪ್ರಯತ್ನ ಆಗ್ತದೆ. ಆ ರಾಜ್ಯದ ಆ ಪ್ರಾದೇಶಿಕ ಪಕ್ಷಗಳನ್ನು
ಉಳಿಗಾಲವಿಲ್ಲದಂತೆ ಮಾಡುವಂಥ ಒಂದು ಪ್ರಯತ್ನ ಆಗಿದೆ. ಐ ಥಿಂಕ್ ಆ ನಿಟ್ಟಲ್ಲಿ ನೀವು ನೋಡಿದಾಗ ಒಂದು ದೇಶ ಒಂದು ಎಲೆಕ್ಷನ್ ಅತ್ಯಂತ ಮೂರ್ಖ ಕಲ್ಪನೆ ಅಂತ ನಾವು, ಈ ದೇಶಕ್ಕೆ ಸಂಬಂಧಪಟ್ಟಂತೆ ಈ ದೇಶದ ಸಂವಿಧಾನ ಯಾವ ರೀತಿಯಲ್ಲಿ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ, ಲೋಕಸಭೆ, ರಾಜ್ಯಸಭೆ, ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು, ಅದೇ ರಾಜ್ಯ ಸರ್ಕಾರ, ವಿಧಾನಸಭೆ, ಅಲ್ಲಿಗೆ ಸಂಬಂಧಪಟ್ಟಂಥ ವಿಷಯಗಳು, ಅದೇ ರೀತಿ ಯೂನಿಯನ್ ಟೆರಿಟರಿಗಳು, ನಾವಿಲ್ಲದು ಯೂನಿಯನ್ ಟೆರಿಟರಿ ಜಮ್ಮು, ಈಗ ಜಮ್ಮು ಕಾಶ್ಮೀರ ಆಗಿರುವಂಥದ್ದಾಗಿರ್ಬೋದು, ಅಂಡಮಾನ್ ಆಗಿರುವಂಥದ್ದಾಗಿರ್ಬೋದು, ಪುದುಚೇರಿ ಆಗಿರುವಂಥದ್ದಾಗಿರ್ಬೋದು, ದಾದ್ರಾ ಹವೇಲಿ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಬೇರೆ 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 ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಸೂಕ್ಷ್ಮತೆ, ಅಲ್ಲಿರುವಂಥ ಲೋಕಲ್ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಆ ಪ್ರಾದೇಶಿಕ ಪೋಷಕರು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾಯಿರ್ತಾರೆ. ಅವೆಲ್ಲವನ್ನು ಕೂಡ ನೀವು ಒಂದು ಕಡೆಯಿಂದ ನೀವು ಮುಚ್ಚಿ ಹಾಕಲು ಮಾಡುವಂಥ ಪ್ರಯತ್ನ ಆಗಿದೆ. ಅತ್ಯಂತ ಒಂದು ದುಷ್ಟ ಆಲೋಚನೆ ಕೂಡಿದಂಥದ್ದಾಗಿದೆ. ಇದು ಯಾವ ಕಾರಣಕ್ಕೂ ಯಾರೂ ಒಪ್ಪದಂತಹ ಒಂದು ಸ್ಥಿತಿಯಾಗಿದೆ. ಈಗಾಗಲೇ ಸಾಕಷ್ಟು ರಾಜ್ಯಗಳಲ್ಲಿ ಒಪ್ಪಿಗೆ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಲಾಗ್ತಾ ಇದೆ. ಆದರೆ ಅದರಲ್ಲಿ ಸಂಬಂಧಪಟ್ಟಿರುವಂಥ ಈ ಪ್ರಕ್ರಿಯೆಯಲ್ಲಿ ಈ ಪ್ರಾಸೆಸ್ ಸಮಸ್ಯೆಗಳು ಎಷ್ಟು ಅನ್ನುವಂಥದ್ದಕ್ಕೆ ಒಂದು ದೀರ್ಘಕಾಲದ ಚರ್ಚೆಯ ಅವಶ್ಯಕತೆ ಇದೆ. ಈಗಿರುವ ಸ್ಥಿತಿ ಏನು, ಈಗಿರುವ ಒಂದು ಪದ್ಧತಿ ಏನಿದೆ, ತುಂಬ ಯೋಚನೆ ಮಾಡಿ ಮಾಡಿರುವಂಥ ನಮ್ಮ ಸಂವಿಧಾನ ಕರ್ತರು ಮಾಡಿರುವಂಥ ಒಂದು ಪ್ರಕ್ರಿಯೆಯಾಗಿದೆ. ಆ ಪ್ರಕ್ರಿಯೆಯನ್ನು ಉಳಿಸಿಕೊಂಡು ಹೋಗಬೇಕಾಗಿರೋ ಜವಾಬ್ದಾರಿ ನಮ್ಮದಾಗಿದೆ. ಯಾತಕ್ಕೆ ಅಂತಂದರೆ, ಯಾವುದೇ ರಾಜ್ಯ ಮತ್ತು ಯಾವುದೇ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ನೀವಿರುವಂಥ ಲಿಸ್ಟ್ ಇದೆ, ಮೂರು ಲಿಸ್ಟ್ ಇದೆ ನಮ್ಮಲ್ಲಿ, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕಂಕರೆಂಟ್ ಲಿಸ್ಟ್ ಅಂತ. ಅಂದರೆ ಯಾವುದೇ ಕಾನೂನು ಮಾಡಬೇಕಾದ್ರೆ ಯಾವ ವಿಷಯದ ಬಗ್ಗೆ ರಾಜ್ಯ ಕಾನೂನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಯಾವ ವಿಷಯಗಳಿಗೆ ಸಂಬಂಧಪಟ್ಟ ಕೇಂದ್ರ ಮಾತ್ರ ಕಾನೂನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಮತ್ತು ಹಾಗೂ ರಾಜ್ಯಗಳು ಕಾನೂನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದೊಂದು ಮೂರು ಲಿಸ್ಟ್ ನಮ್ಮಲ್ಲಿದೆ. ಇದು ಮಾಡಿರುವಂಥದ್ದು ಯಾತಕ್ಕೆ ಅಂತಂದರೆ ಅಲ್ಲಿರುವಂತಹ ಆ ಪ್ರದೇಶದ ಅವಶ್ಯಕತೆಗಳು, ಆ ಪ್ರದೇಶದ ಸಮಸ್ಯೆಗಳಿಗೆ ಅನುಕೂಲವಾಗಿರುವಂಥ ಒಂದು ಕಾನೂನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದಾಗಿ, ಒಂದು ಪ್ರಾದೇಶಿಕವಾಗಿರುವಂಥ ಸಾಕಷ್ಟು ವಿಷಯಗಳಿಗೆ ಒಂದು ಸ್ವಾಯತ್ತತೆಯನ್ನು ಕೊಡಲಾಗಿದೆ ಇಲ್ಲಿ. ಅದು ತುಂಬ ತುಂಬ ಮುಖ್ಯವಾಗಿರುವಂಥದ್ದೇನು ಅಂತಂದರೆ, ಇದು ನಾವು ಒಂದು ಯುನಿಟರಿ ಗೌರ್ಮೆಂಟ್ ಅಲ್ಲ, ವೇರ್ ಎ ಫೆಡರಲ್ ಗೌರ್ನಮೆಂಟ್. ಇನ್ಫ್ಯಾಕ್ಟ್ ನೀವು ಕಾನ್ಸ್ಟಿಟ್ಯೂಷನಲ್ಲೇ ಬಂದಿರುವಂಥದ್ದು, ಇಂಡಿಯಾ ಈಸ್ ಯೂನಿಯನ್ ಆಫ್ ಸ್ಟೇಟ್ಸ್, ಸ್ಪಷ್ಟವಾಗಿ ಅದರಲ್ಲಿ ಬರೆಯಲಾಗಿದೆ, ಇಂಡಿಯಾ ಈಸ್ ಯೂನಿಯನ್ ಆಫ್ ಸ್ಟೇಟ್ಸ್. ಆ ಒಂದು ಶಬ್ದವೇ ಸಾಕು ನಿಮಗೆ, ರಾಜ್ಯಗಳಿಗೆ ಈ ದೇಶದ ಪರಿಕಲ್ಪನೆ ರಾಜ್ಯಗಳ ಜೊತೆಗಿರುವಂಥ ಒಂದು ಸಂಬಂಧವೇ ಹೊರತಾಗಿ ಅದನ್ನು ಬಿಟ್ಟಿಲ್ಲ ಅನ್ನುವಂಥದ್ದು ನಮ್ಮ ಸಂವಿಧಾನದ ಕಲ್ಪನೆ. ಸೊ ಆ ನಿಟ್ಟಲ್ಲಿ ನಾವು ನೋಡಬೇಕಾದ ಅವಶ್ಯಕತೆ ಇಂದಿನಕ್ಕಿಂತ ತುಂಬ ಮುಖ್ಯವಾಗಿದೆ. ಈ ನಿಟ್ಟಲ್ಲಿ ಒಂದು ದೇಶ ಒಂದು ಎಲೆಕ್ಷನ್ ಅನ್ನುವಂಥದ್ದು ತುಂಬ ತಪ್ಪಾಗಿರುವಂಥ ನಿರ್ಣಯ. ಈ ನಿರ್ಣಯವನ್ನು ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಅದನ್ನು ವಿರೋಧಿಸಬೇಕಾದಂಥ ಅವಶ್ಯಕತೆ ಅಂತ ನಾನು ಹೇಳ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.